ಕಲಾವಾರ್ತೆ ಸ್ಯಾಂಡಲ್ವುಡ್ ನ ಎಲ್ಲಾ ಲೇಟೆಸ್ಟ್ ನ್ಯೂಸ್ ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಹಾಗೆ ಕಲಾವಾರ್ತೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಬಟನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇದು ನಿಮ್ಮ ಕಲಾವಾರ್ತೆ ಚಿತ್ರರವರ ತಂದೆ ಕೃಷ್ಣನ್ ನಾಯನ್ ರವರು ಕೂಡ ಮೊದಲ ಗುರುವಾಗಿದ್ದರು ಅವರ ಅಕ್ಕ ಕೆಎಸ್ ಬೀನಾರವರು ಕೂಡ ಒಬ್ಬ ಹಿನ್ನೆಲೆ ಗಾಯಕಿ ಅವರು ಡಾಕ್ಟರ್ ಕೆ ಓಮನಕುಟ್ಟೈ ಅವರಿಂದ ಕರ್ನಾಟಕ ಸಂಗೀತದ ಪರಿಶೀಲನೆ ಪಡೆದು ಬಿಎ ತೇರ್ಗಡೆ ಹೊಂದಿ ವಿಶ್ವವಿದ್ಯಾಲಯದ ಮೂರನೇ ಶ್ರೇಣಿಯಿಂದ ಮಾಸ್ಟರ್ ಡಿಗ್ರಿಯನ್ನು ಪಡೆದರು ಕೇಂದ್ರ ಸರ್ಕಾರದಿಂದ ಅವರು ರಾಷ್ಟ್ರೀಯ ಪ್ರತಿಭಾಶೋಧ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದರು ಅವರ ಗಂಡನ ಹೆಸರು ವಿಜಯಶಂಕರ್ ಅವರು ಒಬ್ಬ ಇಂಜಿನಿಯರ್ ಹಾಗೂ ಒಬ್ಬ ಉದ್ಯಮಿ ಕೂಡ ಚಿತ್ರರವರ ಕುಟುಂಬ ಚೆನ್ನೈನಲ್ಲಿ ವಾಸಿಸುತ್ತಿದ್ದಾರೆ ಅವರ ಏಕೈಕ ಮಗಳು ನಂದನ ಒಂದು ಪೂಲಪಘಾತದಲ್ಲಿ ಏಪ್ರಿಲ್ ಎರಡು ಸಾವಿರದ ಹನ್ನೊಂದರಲ್ಲಿ ದುಬೈನಲ್ಲಿ ನಿಧನರಾದಳು ಕೆಎಸ್ ಚಿತ್ರ ಅವರ ಪೂರ್ಣ ಹೆಸರು ಕೃಷ್ಣನಾಯರ್ ಶಾಂತಕುಮಾರಿ ಚಿತ್ರ ಅವರು ಕೇರಳದಿಂದ ಬಂದಿರುವ ಭಾರತದ ಪ್ರಮುಖ ಹಿನ್ನೆಲೆ ಗಾಯಕಿ ಅವರು ಭಾರತೀಯ ಶಾಸ್ತ್ರೀಯ ಸಂಗೀತ ಭಕ್ತಿ ಹಾಡುಗಳು ಮತ್ತು ಇತರೆ ಜನಪ್ರಿಯ ಹಾಡುಗಳನ್ನು ಹಾಡುತ್ತಾರೆ ಅವರು ಮಲಯಾಳಂ ಹಿಂದಿ ಕನ್ನಡ ತೆಲುಗು ಒಡಿಯಾ ಅಸ್ಸಾಮಿ ಬಂಗಾಲಿ ಅರೇಬಿಕ್ ತಮಿಳು ಪಂಜಾಬಿ ಹೀಗೆ ಅನೇಕ ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು ಚಲನಚಿತ್ರ ಹಾಡುಗಳು ಮತ್ತು ಆಲ್ಬಂ ಹಾಡುಗಳು ಸೇರಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ದಾಖಲಿಸಿದ್ದಾರೆ ಅವರನ್ನು ಚಿನ್ನ ಕೊಯಿಲ್ ಕೇರಳ ತಿಡ್ನೆವಾನಂಪಾಡಿ ನೈಟಿಂಗೇಲ್ ಆಫ್ ಇಂಡಿಯಾ ಅಥವಾ ಕನ್ನಡದ ಕೋಗಿಲೆ ಎಂದು ಕರೆಯಲಾಗುತ್ತದೆ ಅವರು ಕೇರಳದಲ್ಲಿ ತಿರುವನಂತಪುರಂ ಎಂಬ ಜಿಲ್ಲೆಯಲ್ಲಿ ಜನಿಸಿದರು ಭಾರತದಲ್ಲಿ ಹೆಚ್ಚು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಏಕೈಕ ಮಹಿಳಾ ಗಾಯಕಿ ಎಸ್ ಚಿತ್ರಾ ಅವರು ಇವರ ಮೂಲ ಕೇರಳ ಇವರು ಮಲಯಾಳಂ ಕನ್ನಡ ತಮಿಳು ತೆಲುಗು ಹಿಂದಿ ಒರಿಯಾ ಅಸ್ಸಾಮಿ ಬೆಂಗಾಲಿ ಭಾಷೆಗಳಲ್ಲಿ ಹಾಡಿರುವ ಆರು ಬಾರಿ ಅತ್ಯುತ್ತಮ ಪ್ರಶಸ್ತಿ ಗಾಯಕಿ ರಾಷ್ಟ್ರ ಪ್ರಶಸ್ತಿಗೆ ಹಾಜರಾಗಿದ್ದಾರೆ